ಗೈಸ್, 2020-22 ನಲ್ಲೂ ಕೂಡ ಒಂದು ಕ್ವಶ್ಚನ್ ಇದೆ. ಇದರಲ್ಲೂ ಕೂಡ ಲಿವರೇಜಸ್ ಗೆ ಒಂದು 5 ಮಾರ್ಕ್ಸ್, ಹಾಗೆ ಇಪಿಎಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು 12 ಮಾರ್ಕ್ಸ್, ಟೋಟಲ್ 17 ಮಾರ್ಕ್ಸ್ ಇದೆ. ಇದು ಎನ್ಇಪಿ ಮತ್ತೆ ನಾನ್ ಎನ್ಇಪಿ ಆಗುತ್ತೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಆಪರೇಟಿಂಗ್ ಫೈನಾನ್ಶಿಯಲ್ ಕಂಬೈನ್ಡ್ ಲಿವರೇಜಸ್. ಸೇಲ್ಸ್ 8 ಲ್ಯಾಕ್ಸ್ ಅಂತ ಹೇಳ್ತಾನೆ. ವೇರಿಯಬಲ್ ಕಾಸ್ಟ್ 25%, ಫಿಕ್ಸ್ಡ್ ಕಾಸ್ಟ್ 1,50,000, ಟ್ಯಾಕ್ಸ್ ರೇಟ್ 20%, 15% ಡಿಬೆಂಚರ್ ಕ್ಯಾಪಿಟಲ್ 1 ಲ್ಯಾಕ್ ಅಂತ ಹೇಳಿದ್ರು. ಈಗ ಸೇಲ್ಸ್ 8 ಲ್ಯಾಕ್ಸ್ ಇದೆ, ಇದ್ರ ಮೇಲೆ 25% ವೇರಿಯಬಲ್ ಕಾಸ್ಟ್ ಅಂತೆ 2 ಲ್ಯಾಕ್ಸ್ ಬರುತ್ತೆ. ಅಲ್ಲಿಗೆ ಕಾಂಟ್ರಿಬ್ಯೂಷನ್ ಎಷ್ಟಾಯ್ತು? 6 ಲ್ಯಾಕ್ಸ್ ಆಯ್ತು, ಕರೆಕ್ಟಾ? ಫಿಕ್ಸ್ಡ್ ಕಾಸ್ಟ್ 1,50,000 ರುಪೀಸ್ ಇದೆಯಂತೆ. ಇದನ್ನ ಮೈನಸ್ ಮಾಡಿದ್ರೆ 4,50,000 ರುಪೀಸ್ ಇಬಿಐಟಿ ಆಗುತ್ತೆ. ಇಂಟ್ರೆಸ್ಟ್ 1 ಲಕ್ಷ ಸಾಲ ತಗೊಂಡಿದಾರಂತೆ. ಇಂಟ್ರೆಸ್ಟ್ ರೇಟ್ ಎಷ್ಟಂತೆ? 15%. ಅಲ್ಲಿಗೆ 15,000 ರುಪೀಸ್ ಹೋಗುತ್ತೆ. ಬ್ಯಾಲೆನ್ಸ್ 4,35,000 ಇಬಿಟಿ ಆಗುತ್ತೆ. ಇದ್ರ ಮೇಲೆ 50% ಎಷ್ಟು ಬರುತ್ತೆ ಹೇಳಿ? 50% 2,17,500 2,17,500 ಅಲ್ಲಿಗೆ ಈ ಬಂದು 2,17,500 ಆಗುತ್ತೆ. ಈಗ ಫಾರ್ಮುಲಾ, ಕಾಂಟ್ರಿಬ್ಯೂಷನ್ ಈಸ್ 6 ಲ್ಯಾಕ್ಸ್, ಇಬಿಐಟಿ ಈಸ್ 4,50,000, 1.33 ನಾ. ನೆಕ್ಸ್ಟ್ ಇಬಿಟಿ ಈಸ್ 4,50,000, ಇಬಿಟಿ ಈಸ್ 4,35,000, ಇದು 1.03. ಇನ್ನ 1.33 ಇಂಟು 1.03 ಇಸ್ ಈಕ್ವಲ್ಸ್ ಟು 1.369 ಅಥವಾ 37. ಮತ್ತೇನಪ್ಪ ಇದು ಮಾಡೋದಕ್ಕೆ 2.5 ನಿಮಿಷ ಸಾಕು, ಕರೆಕ್ಟಾ? ಇದು 5 ಮಾರ್ಕ್ಸ್ಗೆ. ಈಗ 15 ಮಾರ್ಕ್ಸ್ಗೆ ಹೋದ್ರೆ 8 ಕ್ವಶನ್ ಇದೆ ನೋಡಿ. 2022 ನಲ್ಲಿ 8 ಕ್ವಶನ್ ಏನಂತ ಇದೆ ಅಂತ ನೋಡೋಣ. ಮುನಿರಾಜು ಸಾರಿ ಮನೋಜ್ ಕಂಪನಿ ಲಿಮಿಟೆಡ್ ಹ್ಯಾಸ್ ಶೇರ್ ಕ್ಯಾಪಿಟಲ್ ಆಫ್ 20 ಲ್ಯಾಕ್ಸ್ ಡಿವೈಡೆಡ್ ಇಂಟು 100 ಈಚ್. ದಿ ಕಂಪನಿ ವಿಶಸ್ ಟು ರೇಸ್ 20 ಲ್ಯಾಕ್ ರುಪೀಸ್ ಫಾರ್ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ ವಿತ್ ದ ಫಾಲೋಯಿಂಗ್ 3 ಆಲ್ಟರ್ನೇಟಿವ್ ಪ್ಲಾನ್ಸ್. ನೋಡಿ, ಆಲ್ರೆಡಿ ನಮ್ಮ ಹತ್ರ 20 ಲಕ್ಷ ಕ್ಯಾಶ್ ಇದೆಯಂತೆ, ಐ ಮೀನ್ ಈಕ್ವಿಟಿ ಕ್ಯಾಪಿಟಲ್ ಇದೆಯಂತೆ. ಒಬ್ಬೊಬ್ಬರ ಹತ್ರ 100 ರೂಪಾಯಿ ಇಸ್ಕೊಟ್ರೆ ಒಟ್ಟು ಎಷ್ಟಾಯಿರ ಆಯ್ತು? 20,000 ಶೇರ್ಸ್ ಆಗಿದೆ. ಓಕೆನಾ? ಇನ್ನೂ 20 ಲಕ್ಷ ದುಡ್ಡು ಬೇಕಂತೆ. 20 ಲಕ್ಷ ಅಲ್ಲಿ ಇದೆ ದುಡ್ಡು, ಅದೆಲ್ಲ ಈಕ್ವಿಟಿ ಕ್ಯಾಪಿಟಲ್ ಅಲ್ಲಿ ಇದೆ. ಇನ್ನೂ 20 ಲಕ್ಷ ಬೇಕಂತೆ. ಆ 20 ಲಕ್ಷಕ್ಕೆ 3 ಆಲ್ಟರ್ನೇಟಿವ್ಸ್ ಕೊಟ್ಟಿದ್ದಾನಂತೆ. ಎಷ್ಟು ಕೊಟ್ಟಿದ್ದಾನೆ? 1, 2, 3, ಕರೆಕ್ಟ್ ಏನಪ್ಪ? ಇದರಲ್ಲಿ ಏನ್ ಹೇಳ್ತಾ ಇದ್ದಾನೆ? ಆಲ್ ಈಕ್ವಿಟಿ ಅಂತ ಹೇಳ್ತಾ ಇದ್ದಾನೆ, ಎಲ್ಲ ಈಕ್ವಿಟಿ. ಎರಡನೇದು ಎಲ್ಲ ಡೆಟ್ ಸಾಲ, ಎಷ್ಟು ಪರ್ಸೆಂಟ್ಗೆ? 10%ಗೆ. ಮೂರನೇದು ಆಲ್ ಪ್ರಿಫರೆನ್ಸ್, ಆಲ್ ಪ್ರಿಫರೆನ್ಸ್. ಈ ತರ ಕ್ವಶನ್ ಕೊಟ್ಬಿಟ್ರೆ 3 ನಿಮಿಷದಲ್ಲಿ ಮಾಡಿ ಇಬಿಐಟಿ 4 ಲ್ಯಾಕ್ಸ್ ಅಂತ ಹೇಳ್ತಾರೆ. ಓಕೆನಾ? ಟ್ಯಾಕ್ಸ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಈಗ ದಯವಿಟ್ಟು ಇಲ್ಲಿ ನೋಡ್ಬೇಕು, ಓಲ್ಡ್ ಈಕ್ವಿಟಿ ಕ್ಯಾಪಿಟಲ್ ಶೇರ್ಸ್ ಎಷ್ಟಿದೆಯಪ್ಪ ನಮ್ಮ ಹತ್ರ? 20,000 ಶೇರ್ಸ್ ಇದೆ, ಕರೆಕ್ಟ್ ಏನ್ರಿ? ಹೊಸ ಈಕ್ವಿಟಿ ಶೇರ್ಸ್, ನ್ಯೂ ಈಕ್ವಿಟಿ ಶೇರ್ಸ್ ನೋಡಿ, ಆಲ್ ಈಕ್ವಿಟಿ ಅಂದ್ರೆ 20 ಲಕ್ಷಕ್ಕೆ 20,000 ಅಂದ್ರೆ ಮತ್ತೆ 20,000 ಶೇರ್ಸ್ ಆಗುತ್ತೆ. ಇದರಲ್ಲೂ ಇಲ್ಲ, ಇದರಲ್ಲೂ ಇಲ್ಲ. ಯಾಕೆಂದ್ರೆ 20 ಲಕ್ಷ ಫಸ್ಟ್ ಆಲ್ಟರ್ನೇಟಿವ್ ಏನ್ ಹೇಳ್ತಾ ಇದ್ದಾನೆ ಸರ್? ಎಲ್ಲ ಈಕ್ವಿಟಿ ಕ್ಯಾಪಿಟಲ್ ಎಲ್ಲ ತಗೊಂಡ ಸರ್, ಹೆಂಗೂ ಫಸ್ಟ್ ಟೈಮ್ 20,000 ಶೇರ್ಸ್ ಇಶ್ಯೂ ಮಾಡಿದೀವಿ, ಮತ್ತೆ 20,000 ಇಶ್ಯೂ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಎರಡನೇ ಕಡೆ ಏನ್ ಹೇಳ್ತಾ ಇದ್ದಾರೆ ಸರ್? ಆಲ್ರೆಡಿ 20,000 ಈಕ್ವಿಟಿ ಕ್ಯಾಪಿಟಲ್ ಇದೆ, ಮತ್ತೆ ಈಕ್ವಿಟಿ ಬೇಡ ಸರ್, ಫುಲ್ ಸಾಲ ತಂದ್ಬಿಡೋಣ 20 ಲಕ್ಷ ರೂಪಾಯಿಗೂ, 10% ಬಡ್ಡಿ ಕೊಡೋಣ ಅಂತ ಹೇಳ್ತಾರೆ. ಮೂರನೇ ಕೇಸ್ ಅಲ್ಲಿ ಈಕ್ವಿಟಿನೂ ಬೇಡ, ಸಾಲನೂ ಬೇಡ ಸರ್, ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡೋಣ ಸರ್. ಅಲ್ಲಿಗೆ ಇಲ್ಲೂ ಇಂಟ್ರೆಸ್ಟ್ ಇಲ್ಲ. ಈಗ ಟೋಟಲ್ 40,000 ಈಕ್ವಿಟಿ ಶೇರ್ಸ್, 20,000 ಮತ್ತೆ 20,000 ಆಯ್ತು, ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಇಂಟ್ರೆಸ್ಟ್, ಕರೆಕ್ಟಾ? ನೋಡಿ, ಇಂಟ್ರೆಸ್ಟ್ ಫಸ್ಟ್ ಕೇಸ್ ಅಲ್ಲಿ ಇಲ್ಲ,
ಯಾಕೆಂದ್ರೆ 20 ಲಕ್ಷ ಈಕ್ವಿಟಿ, ಹೊಸ ಕ್ಯಾಪಿಟಲ್ 20 ಲಕ್ಷ ಈಕ್ವಿಟಿ. ಎರಡನೇದು 20 ಲಕ್ಷ ಈಕ್ವಿಟಿ ಇದೆ, ಇನ್ 20 ಲಕ್ಷಕ್ಕೆ ಏನ್ ಮಾಡ್ತಾ ಇದೀವಿ, ಸಾಲಕ್ಕೆ ಹೋಗ್ತಾ ಇದ್ದೀವಿ. 20 ಲಕ್ಷದ ಮೇಲೆ 10% ಎಷ್ಟು ಬಡ್ಡಿ, ಇಂಟ್ರೆಸ್ಟ್ 2 ಲಕ್ಷ ಆಗ್ತದೆ. ಕರೆಕ್ಟ್, ಇದರಲ್ಲಿ ಬಡ್ಡಿ ಇಲ್ಲ. ಯಾಕೆ ಅಂದ್ರೆ ಓಲ್ಡ್ ಈಕ್ವಿಟಿ ಇದೆ, ಹೊಸದು ಪ್ರಿಫರೆನ್ಸ್ ಇದೆ. ಅಲ್ಲಿ ಇದೇನು ಮುಗಿತು. ಮೂರನೇದೇನಪ್ಪ ಅಂದ್ರೆ ಪ್ರಿಫರೆನ್ಸ್ ಡಿವಿಡೆಂಡ್. ಕರೆಕ್ಟ್, ಪ್ರಿಫರೆನ್ಸ್ ಡಿವಿಡೆಂಡ್ ಫಸ್ಟ್ ಸೆಕೆಂಡ್ ಕೇಸ್ ಅಲ್ಲಿ ಇಲ್ಲ. ಥರ್ಡ್ ಕೇಸ್ ಅಲ್ಲಿ 20 ಲಕ್ಷದ ಮೇಲೆ 12% ವರ್ಷಕ್ಕೆ ಏನ್ ಕೊಡ್ಬೇಕು, ಡಿವಿಡೆಂಡ್ ಕೊಡ್ಬೇಕು. ಎಷ್ಟಾಗ್ತಾ ಇದೆ, 2,40,000 ರುಪೀಸ್ ಆಗ್ತಾ ಇದೆ. ಹಾಗಾದ್ರೆ ಎಲ್ಲ ಮುಗೀತು, ಇಬಿಐಟಿ ತಗೋಣ. ಇಬಿಐಟಿ ಎಷ್ಟಿದೆಪ್ಪ, 4 ಲ್ಯಾಕ್ಸ್. ಮೂರು ಕೇಸ್ ಅಲ್ಲಿ 4 ಲ್ಯಾಕ್ಸ್ ಇದೆ. ಕರೆಕ್ಟ್ ಅಂದ್ರ, ಇದರಲ್ಲಿ ಫಸ್ಟ್ ಏನ್ ಮೈನಸ್ ಮಾಡ್ಬೇಕಪ್ಪ, ಇಂಟ್ರೆಸ್ಟ್. ಫಸ್ಟ್ ಕೇಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ಸೆಕೆಂಡ್ ಕೇಸ್ ಅಲ್ಲಿ ಇಂಟ್ರೆಸ್ಟ್ 2 ಲ್ಯಾಕ್ಸ್, ಥರ್ಡ್ ಕೇಸ್ ಅಲ್ಲಿ ಇಂಟ್ರೆಸ್ಟ್ ನಿಲ್ಲ. ಹಾಗಾದ್ರೆ 4 ಲ್ಯಾಕ್ಸ್, 2 ಲ್ಯಾಕ್ಸ್, 4 ಲ್ಯಾಕ್ಸ್, 4 ಲ್ಯಾಕ್ಸ್. ಇದನ್ನ ಏನಂತ ಕರೆಯೋಣ, ಇಬಿಟಿ. ಟ್ಯಾಕ್ಸ್ ಎಷ್ಟು ಪರ್ಸೆಂಟ್ ಅಂತೆ, 50%. ಅಲ್ಲಿಗೆ 2 ಲ್ಯಾಕ್ಸ್, 1 ಲ್ಯಾಕ್, 2 ಲ್ಯಾಕ್ಸ್. ಕರೆಕ್ಟ್, ಅಲ್ಲಿಗೆ ಇವನು 2 ಲ್ಯಾಕ್ಸ್ ಬರ್ತದೆ, ಇವನಿಗೆ 1 ಲ್ಯಾಕ್ ಬರುತ್ತೆ, ಇವನಿಗೆ 2 ಲ್ಯಾಕ್ಸ್ ಬರುತ್ತೆ. ಕರೆಕ್ಟ್ ಏನಪ್ಪ, ಇದು ಇಬಿಟಿ ಅಲ್ವಾ, ಇಎಟಿ. ನೆಕ್ಸ್ಟ್ ಪ್ರಿಫರೆನ್ಸ್ ಡಿವಿಡೆಂಡ್. ಕರೆಕ್ಟ್, ನೋಡಿ ಪ್ರಿಫರೆನ್ಸ್ ಡಿವಿಡೆಂಡ್ ಫಸ್ಟ್ ಕೇಸ್ ಅಲ್ಲಿ ಇಲ್ಲ, ಸೆಕೆಂಡ್ ಕೇಸ್ ಅಲ್ಲಿ ಇಲ್ಲ, ಎರಡನೇ ಕೇಸ್ ಅಲ್ಲಿ 2,40,000 ಕೊಡಬೇಕು. ಅಲ್ಲಿಗೆ ಇಲ್ಲೇನ್ ಬರ್ತಾ ಇದೆ, ನೆಗೆಟಿವ್ ಬರ್ತಾ ಇದೆ. ಇಲ್ಲಿ ಪಾಸಿಟಿವ್ 1 ಲಕ್ಷ, ಇಲ್ಲಿ ಪಾಸಿಟಿವ್ 2 ಲಕ್ಷ ಬರ್ತಾ ಇದೆ. ಕರೆಕ್ಟ್ ಏನಪ್ಪ, ಇದನ್ನ ಪ್ರಾಫಿಟ್ ಫಾರ್, ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ. ಕರೆಕ್ಟಾ, ಅಲ್ಲಿಗೆ ಇಪಿಎಸ್ ಮಾಡೋಣ. ಇಪಿಎಸ್ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಅವೈಲಬಲ್ ಈಕ್ವಿಟಿ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. 2 ಲ್ಯಾಕ್ಸ್, ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆಯಪ್ಪ, 40,000 ಶೇರ್ಸ್ ಇದೆ. 1 ಲ್ಯಾಕ್ ಡಿವೈಡೆಡ್ ಬೈ ಎಷ್ಟಿದೆಯಪ್ಪ, ಇಲ್ಲಿ 20,000 ಇದೆ. ಇಲ್ಲಿ ಮೈನಸ್ 40,000 ಡಿವೈಡೆಡ್ ಬೈ 20,000 ಶೇರ್ಸ್ ಇದೆ, ಎಷ್ಟು ಬರುತ್ತೆ, 4,045 ಪರ್ ಶೇರ್, 5 ರೂಪಾಯಿ ಹೋಗ್ಬಿಡುತ್ತೆ. ಇಲ್ಲಿ 5 ರೂಪಾಯಿ ಹೋಗ್ಬಿಡುತ್ತೆ. ಕರೆಕ್ಟಾ, ಇಲ್ಲಿ 4 ಜೀರೋಸ್ ಕ್ಯಾನ್ಸಲ್, 2 ರುಪೀಸ್ ನೆಗೆಟಿವ್, ಮೈನಸ್ 2. ನೋಡಿ ಇಲ್ಲಿ 5-5 ರೂಪಾಯಿ ಒಬ್ಬೊಬ್ರು ಬರ್ತಾ ಇದೆ. ಇಲ್ಲಿ 4,520, ಇಲ್ಲಿ 2,520. ನೀವು ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದ್ರು 5 ರೂಪಾಯಿ ಬರ್ತಾ ಇದೆ, ಸಾಲ ತಗೊಂಡ್ರು 5 ರೂಪಾಯಿ ಬರ್ತಾ ಇದೆ. ಬಟ್ ನನ್ನ ಪ್ರಕಾರ ಡಿಬೆಂಚರ್ಸ್ ಇಶ್ಯೂ ಮಾಡಿದ್ರೇನೆ ಚೆನ್ನಾಗಿರುತ್ತೆ. ಇಷ್ಟು ಮಾಡಿ ಬಿಟ್ಬಿಡಿ, ಎರಡು ಸೇಮ್ ಬರ್ತಾ ಇದ್ದಲ್ವಾ, ಏನು ಬರೆಯಕ್ ಹೋಗ್ಬಿಡಿ, ಇಷ್ಟು ಮಾಡ್ಬಿಡಿ. ಎಷ್ಟು ಬರುತ್ತೆ, 12 ಮಾರ್ಕ್ಸ್. ಇದಕ್ಕೆ 5 ಮಾರ್ಕ್ಸ್, ಇದಕ್ಕೆ 12 ಮಾರ್ಕ್ಸ್, 17 ಮಾರ್ಕ್ಸ್.